ಬಿಎಫ್ ಟಿವಿಯಿಂದ ಮಾತಾಡ್ತಾ ಇದ್ದೀನಿ. ಇವಾಗ ತಾನೇ ನಮ್ಮ ಅಮಿತ್ ಕುಮಾರ್ ವರ್ಸಸ್ ಜಿಂಬಾಂಬೆ, ಅವರು ಅರವಿಂದ್ ಮಯೂರ ಬಾಲಿಗೆ ಒಂದು ಬಾಲನ್ನು ಎತ್ತಿ ಒಗ್ಗಟ್ಟಿದ್ದಾರೆ. ಅವರ ಅನಿಸಿಕೆಯನ್ನು ಕೇಳೋಣ ಬನ್ನಿ. ನಮಗೆ ಟಾರ್ಗೆಟ್ ಮಾಡಿದಿರೋದು ಇದ್ರೆ ಜಿಂಬಾಂಬೆ ಅವ್ರಿಗೆ ಹ್ಯಾಂಗ್ ಸಿಕ್ಸ್ ಹೊಡೆದ್ರು ಅಂತ ನಮಗಂತೂ ಮೈ ರೋಮಾಂಚನವಾಯ್ತು. ಆದ್ರೆ ಈ ಸಿಕ್ಸ್ ಅನ್ನು ಹೊಡೆದಿದ್ದಾರೆ ಅವ್ರಿಗೆ ಹ್ಯಾಂಗ್ ಅನಿಸ್ತು ಅಂತ ಕೇಳೋಣ ಬನ್ನಿ. ನೀವು ಇವಾಗ ತಾನೆ ಯಾರು ಬಾಲಿಂಗ್ ಹೊಡೆದ್ರು? ಮುದ್ದಪ್ಪ ಮೈನವರ ಬಾಲಿಗೆ ಅನಮಾತೆ ಸಿಕ್ಸ್ ಹೊಡೆದ್ರಿ, ಅದು ನಿಮಗೆ ಹ್ಯಾಂಗಂತು? ನಮಗಂತೂ ಮೈ ರೋಮಾಂಚನವಾಯ್ತು. ಅವರು ಮೇನ್ ಆಗಿ ನನ್ನನ್ನೇ ಟಾರ್ಗೆಟ್ ಮಾಡಿರೋದು ನನ್ನ ಅನಿಸಿಕೆ. ಅವರು ನನಗೆ ಬಹಳ ಮಾನಸಿಕವಾಗಿ ಹೀನಾಯವಾಗಿ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದಾರೆ. ಇವಾಗ ತಾನೇ ಹೇಳಿದ ಹಾಗೆ ಜಿಂಬಾಂಬೆ ಅವರು ಸಿಕ್ಸ್ ಹೊಡೆದು ಎಲ್ಲರೂ ಮೈ ರೋಮಾಂಚನವನ್ನು ಗೊಳಿಸಿದರು. ಆದ್ರೆ ಏನ್ ಮಾಡಕ್ ಮತ್ತೊಂದು ಟಾರ್ಗೆಟ್ ಅಂತೇಳಿ ಸಿಕ್ಸ್ ಹೊಡ್ಯಾಕ ಹೋಗಿ ಬೋರ್ಡ್ ಆಗಿದ್ದಾರೆ, ಅದೊಂದು ಏನಾಗುತ್ತೆ ಅಂತ ಕೇಳೋಣ ಬನ್ನಿ. ನೋಡಿ, ನೀವು ಆವಾಗ ತಾನೇ ಹೇಳಿದ್ರು ಮೈ ರೋಮಾಂಚನವಾಯ್ತು ಸಿಕ್ಸ್ ಹೊಡೆದ್ರೆ, ಅದು ಇನ್ನೊಂದ್ಸರಿ ಹೇಳಿ ಇನ್ನೊಂದ್ಸರಿ ಮಾತಾಡಿ. ನಾವು ಇವಾಗ ಔಟ್ ಆದ ಕಾರಣ, ಔಟ್ ಅಲ್ಲ ಸಿಕ್ಸ್ ಹೊಡೆದಿದ್ದು, ಸಿಕ್ಸ್ ಹೊಡೆದ ಕಾರಣ ಅವರು ನಮಗೆ ಹೀನಾಯವಾಗಿ ಕೀಳಾಗಿ ನೋಡಿದ ಕಾರಣ. ಅದು ಏನಂತಂದ್ರೆ ಪ್ರಾಕ್ಟೀಸ್ ಎಲ್ಲಿ ಮಾಡಿದಿರತ್ತೇಳು. ನಾನು ಸಿಕ್ಸ್ ಹೊಡೆದ ಕಾರಣ ಈ ನನ್ನ ಪ್ರೀತಿಸುವ ಜನರಿಗೆ ಇಷ್ಟವಾಗಿ ನಾನು ಇಷ್ಟೊಂದು ಆಡಲು ಕಾರಣವೇನೆಂದರೆ ನನಗೆ ನನ್ನ ಅಪೋಸಿಟ್ ಇರುವ ತಿಮ್ಮಿನವರು ನನಗೆ ತುಂಬ ಹೀನಾಯವಾಗಿ ಸಿಟ್ಟಿನಿಂದ ಮಾತಾಡಿ ಕೀಳಾಗಿ ನೋಡ್ತಿದ್ರು. ಅದರ ಫಲವಾಗಿ ನಾನು ಅವರ ಮುಂದೆ ಸಾಧಿಸಿ ತೋರಿಸ್ಬೇಕಂತ ಚಪ್ಪಾಳೆ ಬರ್ರಲ್ಲ. ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡಲು ಕಾರಣ ಬಂದ್ ನೋಡು. ಜಿಂಬಾಂಬೆ ಅವರು ಹೇಳಿದ ಹಾಗೆ ಸಿಕ್ಸ್ ಹೊಡೆದು ಮೈ ರೋಮಾಂಚನ ಆದರು, ಆದರೆ ನೆಕ್ಸ್ಟ್ ಬಾಲು ಬೋರ್ಡ್ ಆದರು, ಅದ್ರ ಬಗ್ಗೆ ಕೇಳೋಣ ಬನ್ನಿ. ಅದೊಂದು ನಾನು ಖುಷಿಯಿಂದ ಆಡಲು ಹೋದೆ, ಮಿಸ್ ಆಗಿ ಬೋರ್ಡ್ ಆಯಿತು. ಜಿಂಬಾಂಬೆ ಅವರು ಹೇಳಿದ ಹಾಗೆ ಅತಿ ವಿಜೃಂಭಣೆಯಿಂದ ಒಂದು ಸಿಕ್ಸ್ ಹೊಡೆದ್ರು, ಆಮೇಲೆ ಬೋರ್ಡ್ ಆದರು. ಇರಲಿ, ಮನಸ್ಸಿಗೊಂದು ಫೀಲ್ ಇರುತ್ತೆ. ಆದರೆ ಇದಕ್ಕಿಂತ ಹಿಂದಿನ ಬಾಲ್ ಜಾಸ್ತಿ ಆಡಿದರು, ಅದ್ರ ಬಗ್ಗೆ ಕೇಳೋಣ ಮೇಲೆ. ಅವ್ರು ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ರು, ಯಾವ ಸ್ಕೂಲು, ಯಾವ ಸ್ಟೇಡಿಯಂ ಅಂತ ಎಲ್ಲ ಕೇಳೋಣ ಬನ್ನಿ. ಆಡಲು ಕಾರಣವೇನೆಂದರೆ ನಮ್ಮ ಸ್ಟೇಡಿಯಂನಲ್ಲಿ ಮೊದಲು ಗ್ರೌಂಡ್ ಇರಲಿಲ್ಲ, ಯಾವುದೇ ಪ್ಲೇಯರ್ ಇರಲಿಲ್ಲ, ಬಾಲ್ ಬ್ಯಾಟ್ ಯಾವುದೂ ಇರಲಿಲ್ಲ. ನೀವು ಆಡಿದ ಸ್ಟೇಡಿಯಂ ಯಾವುದು? ನಾವು ಸ್ಟೇಡಿಯಂ ಇಲ್ಲ ಸರ್, ನಾವು ಯಾವ್ದಾದ್ರೆ ಖಾಲಿ ಜಾಗದಲ್ಲಿ ಆಡ್ತಿದ್ವಿ. ಖಾಲಿ ಜಾಗ ಇತ್ತು. ಈಗ ನಮ್ಮ ಸಾಹುರ ಆದಂತ ಜಮೀರ್ ಅಹ್ಮಣ್ಣ, ಜಮೀರ್ ಅಹ್ಮದ್ ಅವರು 10 ಎಕರೆ ಜಮೀನನ್ನು ಖರೀದಿಸಿ ಸ್ಟೇಡಿಯಂ ಮಾಡಿಸಿದ್ದಾರೆ. ಮೋಹಿ ಗ್ರಾಮ ಇಂಪ್ರೂವ್ ಆಗಿದೆ, ವಿಜಯಪುರ ಜಿಲ್ಲಾ ಗ್ರಾಮದಲ್ಲಿ 10 ಎಕರೆ ಮಾಡಿಸಿ.